ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಮದುವೆಯಲ್ಲಿ ಜನ ಊಟಕ್ಕೆ ಹೇಗೆ ವೇಟ್ ಮಾಡ್ತಾ ಇರ್ತಾರೋ ಅದೇ ರೀತಿ ನಮ್ಮ ಜನ ಥಿಯೇಟರ್ಸ್ನಲ್ಲಿ ಸಿನಿಮಾ ನೋಡೋಕ್ಕೆ ತುಂಬಾ ಕಾಯ್ತಾ ಇದ್ದಾರೆ. ಆದರೆ ಯಾವ್ಯಾವ ಹೀರೋಗಳ ಸಿನಿಮಾ ಯಾವಾಗ ಯಾವಾಗ ರಿಲೀಸ್ ಅಂತ ಯಾರಿಗೂ ಕಂಪ್ಲೀಟಾಗಿ ಗೊತ್ತಿಲ್ಲ. ಸೊ ನಾವು ರಿಸರ್ಚ್ ಮಾಡಿ ಕನ್ನಡದ 9 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು ಯಾವ್ಯಾವ ಸ್ಟೇಜ್ನಲ್ಲಿ ಇದೆ, ಯಾವುದ್ಯಾವುದು ರಿಲೀಸಿಗೆ ರೆಡಿ ಇದೆ, ಯಾವಾಗ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಬಿಗಿನ್. ಯುವರತ್ನ. ಯುವರತ್ನ ಬಂದು ಜನವರಿ 8 ರಿಲೀಸ್ ಆಗಬೇಕಿತ್ತು, ಬಟ್ ಜನವರಿ 14 ಊರಿಗೊಬ್ಬ ರಾಜ ಅನ್ನೋ ಒಂದು ಸಾಂಗ್ನ ಬಿಡ್ತಾ ಇದ್ದಾರೆ. ಸೊ ಜನವರಿ 8 ನಾವು ಟ್ರೈಲರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೂವಿ ಬಂದು ಫೆಬ್ರವರಿ 2 ವೀಕಲ್ಲಿ ಕನ್ಫರ್ಮ್. ರಾಬರ್ಟ್ ಬಂದು ಬೈಲ್ಯಾಂಗ್ವೇಜ್ ಫಿಲ್ಮ್, ಕನ್ನಡ ಮತ್ತು ತೆಲುಗುನಲ್ಲಿ ಓನ್ಲಿ ವಿತ್ 100% ಆಕ್ಯುಪೆನ್ಸಿಯಾಗಿ ರಿಲೀಸ್ ಆಗ್ತಾ ಇದೆ. 100% ಆಕ್ಯುಪೆನ್ಸಿ ಅಂದರೆ ಮೋಸ್ಟ್ಲಿ ಫೆಬ್ರವರಿ ಆದಮೇಲೆ ಸಿಗ್ಬೋದು. ಸೊ ಮೂವಿನ ನಾವು ಮಾರ್ಚಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಲಗ ಫೆಬ್ರವರಿ 2 ವೀಕಲ್ಲಿ ಕನ್ಫರ್ಮ್ ಆಗಿದೆ. ಟೈಟಲ್ ಟ್ರ್ಯಾಕ್ ಕೂಡ ಜಾನ್ 1 ರಿಲೀಸ್ ಆಗ್ತಾ ಇದೆ. ಕೋಟಿಗೊಬ್ಬ 3 0 ಅಪ್ಡೇಟ್ಸ್. ಈ ಮೂವಿ ಅವ್ರಿಗೆ ಪ್ರಮೋಷನ್ ಅನ್ನೋ ಒಂದು ಸ್ಟ್ರಾಟಜಿ ಗೊತ್ತಾ ಇಲ್ಲ ಅನಿಸುತ್ತೆ, ಬಿಕಾಸ್ ಏನು ಪ್ರಮೋಷನ್ನೇ ಮಾಡ್ತಾ ಇಲ್ಲ ಮೂವಿ ಬಗ್ಗೆ ಅವರು. ನಾನಂತೂ ಈ ಮೂವಿ ಟೀಮ್ ಮೇಲೆ ತುಂಬ ಡಿಸಪಾಯಿಂಟ್ ಆಗಿದ್ದೀನಿ. ಮದಗಜ. ಕರೆಂಟ್ಲಿ ಮೂವಿ ಟೀಮ್ನವರು 3 ಭಾಷೆಗಳಲ್ಲಿ ಮೂವಿನ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ತೆಲುಗು ಫಸ್ಟ್ ಲುಕ್ ಬಂದು ಜಾನ್ 1 ರಿಲೀಸ್ ಆಗ್ತಾ ಇದೆ. ತಮಿಳ್ ಫಸ್ಟ್ ಲುಕ್ ಬಂದು ಜಾನ್ವರಿ 2 ವೀಕಲ್ಲಿ ರಿಲೀಸ್ ಆಗುತ್ತೆ. ಆ್ಯಂಡ್ ಮೂವಿ ಬಂದು ಏಪ್ರಿಲ್ ಅಥವಾ ಮೇನಲ್ಲಿ ರಿಲೀಸ್ ಆಗ್ತಾ ಇದೆ. KGF 2 ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಜನವರಿ 8 ರಾಕಿಂಗ್ ಸ್ಟಾರ್ ಯಶ್ ಬರ್ತಡೇ ಇರೋ ದಿನ ಟೀಸರ್ನ ಬಿಡ್ತಾ ಇದ್ದಾರೆ. ಮೂವಿ ಬಂದು ರಿಲೀಸ್ ಆಗೋದು ಮೇ ಅಥವಾ ಜೂನ್ ಆಗುತ್ತೆ. ಫ್ಯಾಂಟಮ್. ಜನವರಿ 4 ಸುದೀಪ್ ಅವರು ಫಿಲ್ಮ್ ಇಂಡಸ್ಟ್ರಿಗೆ ಬಂದು 25 ಆ್ಯನಿವರ್ಸರಿ ದಿನ ಟೀಸರ್ ರಿಲೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಟೀಸರ್ ಬಂದು ಬುರ್ಜ್ ಖಲೀಫಾ ದುಬೈಯಲ್ಲಿರೋ ಬಿಲ್ಡಿಂಗಲ್ಲಿ ರಿಲೀಸ್ ಆಗೋದು ಕನ್ಫರ್ಮ್ ಆಗಿದೆ. ಪರ್ಮಿಷನ್ ಕೂಡ ಸಿಕ್ಕಿದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಸೂನ್. ರಾಜವೀರ ಮದಕರಿ ನಾಯಕ. ಕೇರಳ ಮತ್ತು ರಾಜಸ್ಥಾನಲ್ಲಿ ಪ್ಲೇಸಸ್ ರೆಡಿ ಇದೆ. ಈ ಮೂವಿಗೆ ಬಂದು VFX ವರ್ಕ್ ಮಾಡ್ತಾ ಇರೋರು VFX ವಾಲಾ ಅನ್ನೋ ಒಂದು ಕಂಪ್ನಿ. ಅವರು ಆಲ್ರೆಡಿ ತಾನಾಜಿ ಮತ್ತು ಬಾಜಿರಾವ್ ಮಸ್ತಾನಿ ಅನ್ನೋ ಮೂವಿಗೆ VFX ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಅಪ್ಕಮಿಂಗ್ ಮೂವಿ ಆದ ಆದಿಪುರುಷ್ಗೂ ಕೂಡ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಕಮೆಂಟು ಶೇರು ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.